ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ, ಹಾಗೂ ಈ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಡಿಬಸ್ ದರ್ಶನ್ ಸರ್, ನಿಮ್ಮ ಪ್ರಕಾರ ಏನು ನೆಕ್ಸ್ಟ್ ಅವ್ರು ಯಾವ ರೀತಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ? ಅವ್ರದ್ದು ಫಸ್ಟ್ ಇದಂದರೆ ಐ ಥಿಂಕ್ ಅವರು ಬೆಳೆದಿರೋ ರೀತಿ ಒಂದು ಹಾರ್ಡ್ ವರ್ಕು, ಅವ್ರು ಬಂದಿರೋದು ಒಂದು ದಾರಿ ಇದೆಯಲ್ಲ, ಐ ಥಿಂಕ್ ಇಟ್ಸ್ ಒನ್ ವೆರಿ ಫ್ಯಾಂಟಾಸ್ಟಿಕ್ ಇನ್ಸ್ಪಿರೇಷನ್. ತುಂಬ ಜನಕ್ಕೆ ಗೊತ್ತಿಲ್ಲ ಲೈಕ್ ಅವ್ರು ಏನೇನು ಸಿನಿಮಾ ಬರೋಕ್ಕಿಂತ ಮುಂಚೆ ಏನೇನು ಮಾಡ್ತಿದ್ರು, ಹೆಂಗೆಂಗಿದ್ರು, ಇವತ್ತು ಜನ ಮಾತಾಡ್ತಾರೆ ವಾವ್ ಅದರಿಂದ ಬಂದು ಇದು ಅಚೀವ್ ಮಾಡ್ಯಾರಲ್ಲ, ನಿಜವಾಗ್ಲೂ ಇಟ್ಸ್ ವೆರಿ ವೆರಿ ಗ್ರೇಟ್ ಇದು. ಆಮೇಲೆ ಅವ್ರ ಲೈಫಲ್ಲಿ ಒಂದು ಎಪಿಸೋಡ್ ಆದಾಗ್ಲೂ ಅವ್ರು ವಾಪಸ್ಸು ಸಾರಥಿ ಅಂತ ಒಂದು ಸಿನಿಮಾ ಕೊಟ್ಟು, ಐ ಥಿಂಕ್ ಯಾರಿಗೂ ಆ ಛಲ ಆ ಧೈರ್ಯ ಆಮೇಲೆ ಇದೆಯಲ್ಲ, ನಾನು ವಾಪಸ್ ಬರಬೇಕು, ನಾನು ಮಾಡೇ ಮಾಡ್ತೀನಿ, ಯಾಕಂದರೆ ನಾನು ತುಂಬ ಕ್ಲೋಸ್ ಏನೇ ಆದರೂ ಅದ್ರ ಬಗ್ಗೆ ನಾನು ಅದೆಲ್ಲ ಕ್ಲೋಸ್ ಆಗಿ ಅವ್ರ ಜೊತೆ ಇದ್ದೆ ಲೈಕ್ ಇದರಲ್ಲಿ ಆ ಜರ್ನಿನಲ್ಲಿ. ಸೊ ಅವ್ರು ಬಂದಾಗ ವಾಪಸ್ಸು ಆ ಹಿಟ್ಟು ಆ ಸಿನಿಮಾ ಹಿಟ್ಟು, ಆಮೇಲೆ ನಾವು ಊರೂರಿಗೆ ಹೋದಾಗ ಆ ಜನ ರಿಸೀವ್ ಮಾಡಿದ್ದು, ಸೊ ರಿಯಲಿ ಐ ಥಿಂಕ್ ಬ್ರಿಲಿಯಂಟ್. ಆಮೇಲೆ ಅವ್ರು ಎಲ್ಲ ಥರ ಸಿನಿಮಾ ಮಾಡ್ಯಾರೆ ಮಾಡ್ತಾನೆ ಅವ್ರೆ, ಸೊ ನಾನು ಹೇಳೋ ಥರ ಇಲ್ಲ, ಯಾಕಂದರೆ ಅವರು ಮೊದಲಿರೋದಕ್ಕೂ ಈಗಿರೋ ಅವರು ಕ್ರೇಜ್ ಇರ್ಬೋದು ಅವರು. ನೆಕ್ಸ್ಟು ಐ ಥಿಂಕ್ ಒಂದು ಯಾವ್ದಾದ್ರು ಒಂದು ಒಳ್ಳೆ ಸಿಕ್ಕಿದ್ರೆ ಒಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸ್ಟೈಲು ಫುಲ್ ಒಂದು ಸಿನಿಮಾ ಮಾಡಬೇಕು ಅವರು, ಆ ಫುಲ್ ಡಾನ್ ವಿತ್ ದಟ್ ಚಕ್ರವರ್ತಿಯಲ್ಲಿ ಮಾಡಿದ್ರು, ಚಕ್ರವರ್ತಿ ಮಾಡಿದ್ರಲ್ಲ, ಬಟ್ ಅದಕ್ಕೆ ಇನ್ನೊಂದು ಶೇಡ್ ಇನ್ನೊಂದು ಯಾವ ಥರ ಆ ಥರ ಐ ಥಿಂಕ್ ಫ್ಯಾಂಟಾಸ್ಟಿಕ್. ಯಾಕಂದರೆ ನಾವು ಮೋರ್ ಅವ್ರ ನಾವು ಫ್ಯಾಮಿಲಿ ಡ್ರಾಮಾ ನೋಡೋದಕ್ಕಿಂತ ನಮಗೆ ಸಖತ್ ಅವ್ರ ಮಾಸ್ ಇದು ಅಪೀಲ್ ಅವ್ರು. ಈಗ ಯಾಕಂದರೆ ಆ ಅಲ್ಲಿ ಹೈಟು ಆ ಬಾಡಿ ಆ ಗಾಡಿಯಿಂದ ಎಳೆಯೋದು ಆ ಗ್ಲಾಸ್ ಹಾಕ್ಕೊಂಡು ಬರೋದು ಇದು ಇಟ್ಸ್ ವಿ ಶುಡ್ ಬಿ ಹ್ಯಾಪಿ. ಒಂದು ಕನ್ನಡ ಚಿತ್ರರಂಗದಲ್ಲೂ ಹಿಂಗೆ ಗೊತ್ತಿತ್ತು ಇದೆಯಲ್ಲ. ಈಗ ಅವ್ರು ಮಾಡೋದು ಬರ್ತಾ ಇರೋಂಥ ಕುರುಕ್ಷೇತ್ರ ಹೆವಿ ಬಜೆಟ್ ಸಿನಿಮಾ, ಮತ್ತು ಆ ಸಿನಿಮಾದಲ್ಲಿ ಅವರ ಒಂದು ಗತ್ತು ಅದನ್ನೆಲ್ಲ ಗಮನಿಸ್ತಾ ಹೋದರೆ ಹೆವಿ ಹೈ ವೋಲ್ಟೇಜ್ ಸಿನಿಮಾ ಅಂತ 100% ಇವು ಸಿಕ್ಕಾಬಿಡೋ ನಿರೀಕ್ಷೆ ಇದೆ ಜನಕ್ಕೆ. ಲೈಕ್ ಆಮೇಲೆ ಎಲ್ಲಿ ಯಾರು ಆ ಇದರಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಇದರಲ್ಲಿ ನೋಡಿದ್ವಿ, ಬಟ್ ಈ ಇದು ಬಿ ಇನ್ನೂ ಹೆವಿ. ಸೊ ಅಲ್ಲೇ ಮಾಡ್ಯವ್ರು ಅಂದರೆ ಇನ್ನೆಲ್ಲಿ ಇಲ್ಲಿ ಹಿಂಗೆ ಈ ಕ್ಯಾರೆಕ್ಟರ್ಗೆ ಏನಂಗೆ ಮಾಡಿರ್ಬೋದು ಅವರು, ಸೊ ಡೆಡಿಕೇಟ್ ಮಾಡಿ. ಆಮೇಲೆ ಅದೇ ಹೇಳ್ತಾರಲ್ಲ ಅಲ್ಲಿಂದ ಕ್ರೂ ಮೆಂಬರ್ಸು ಇಲ್ಲ ಮೇಕಪ್ ಇರಲ್ಲ ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಇದು ಸಿಕ್ಕಾಡು ಡೆಡಿಕೇಟ್ ಮಾಡಿದ್ದಾರೆ. ಬಟ್ ಕನ್ನಡದಲ್ಲಿ ಐತಿಹಾಸಿಕ ಸಿನಿಮಾಗಳು ಮಾಡ್ತಾ ಇರೋದಂದರೆ ಮಾಡಿದ್ದಾರೆ ಮುಂಚೆ ಮಾಡಿದ್ದಾರೆ, ಐ ಮೀನ್ ದೊಡ್ಡ ದೊಡ್ಡ ಸಿನಿಮಾನೇ ಮಾಡಿ ದೊಡ್ಡ ದೊಡ್ಡ ಹಿಟ್ಟು ಆಗಿದೆ. ಬಟ್ ಈಗಿನ ರೀಸೆಂಟ್ ಟ್ರೆಂಡಲ್ಲಿ ಯಾರೂ ಇದು ಪ್ರಯತ್ನ ಮಾಡಿಲ್ಲ, ಬಟ್ ಐ ಥಿಂಕ್ ಡೆಫಿನೆಟ್ಲಿ ಹೀ ಇಸ್ ಗೋಯಿಂಗ್ ಟು ಮೇಕ್ ಅ ಮಾರ್ಕ್. ಟಾಪ್ ಕನ್ನಡ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ, ಟಾಪ್ ಕನ್ನಡ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಚಾನೆಲ್, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ, ಟಾಪ್ ಕನ್ನಡ ಚಾನೆಲ್, ಟಾಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಿ ಸೇಫ್, ಹ್ಯಾವ್ ಫನ್. ಥ್ಯಾಂಕ್ ಯು.